ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದೆ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣಪತಿ ಹಬ್ಬ ಇದ್ದಿದ್ದಲ್ಲ, ಅದ್ರದ್ದು ವೀಡಿಯೋ ಇದ್ದು ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಹಾಕೋ ಟೈಮಿಗೆ ಏನೋ ತುಂಬ ಕೆಲಸ ಇತ್ತು ಅಂತ ಆಗಲಿಲ್ಲ. ಗಣಪತಿ ಹಬ್ಬದ ಪ್ರಯುಕ್ತ ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು, ಅಟೆಂಡ್ ಮಾಡುವ ಅಂತ ಹೇಳಿಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಗೊತ್ತಾಯಿತು ರಂಗೋಲಿ ಕಾಂಪಿಟೇಷನ್ ಇದೆ ಅಂತೆ, ಅಟೆಂಡ್ ಮಾಡಬೇಕು ಅಂತ. ಎಲ್ಲರೂ ಅಟೆಂಡ್ ಮಾಡ್ತಿರುವಾಗ ನಮಗೆ ಬೇಜಾರಾಗುತ್ತಲ್ವ, ನಾವು ಹೋಗ್ದನಿದ್ರೆ ನಾವು ಮಾಡಬೇಕಿತ್ತು ಅಂತ ಅನಿಸ್ಕೊಳ್ಳೋ ಬದಲು ನಾವು ಏನು ಸಿಗುತ್ತೆ ಅದನ್ನ ತಗೊಬಂದು ಮಾಡುವ ಅಂದ್ಬಿಟ್ಟು ಬೇಗ ಬೇಗ ಕಲರ್ ಪೌಡ್ರ್ ಎಲ್ಲ ಆಗ ಹೋಗಿತ್ತಂದು ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಡೆಕೊರೇಷನ್ ಮಾಡೋಣ ಅಂತ ಅಂದ್ಕೊಂಡು. ಮತ್ತೆ ಏನಪ್ಪ ಅಂತ ಹೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಆ ಥರ ಏನಿಲ್ಲ, ಅವರೇ ಬಿಡಬೇಕು, ಒಬ್ಬರೇ ಬಿಡಬೇಕು, ಒಬ್ಬರೇ ಕಲರ್ ಹಾಕಬೇಕು ಅಂತ, ಎಲ್ಲರೂ ಸೇರಿ ಮಾಡ್ಬೋದು. ಬಟ್ ಟೈಮಿಂಗ್ಸ್ ಇತ್ತು, ಆ ಟೈಮಲ್ಲೇ ಮಾಡಬೇಕಿತ್ತು. ನೀವು ನಿಮ್ಮ ಸೈಡ್ ಇದೇ ಥರ ಕಾಂಪಿಟೇಷನ್ ಎಲ್ಲ ಇಟ್ಟಿರ್ತಾರ, ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ತುಂಬ ಲೇಟ್ ಆಗಿದೆ, ಸ್ವಲ್ಪ ರೀಸನ್ನಿಂದ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಕಲರ್ಸು ಸಮೇತ ಎಲ್ಲ ಕಲರ್ಸು ಸಿಗಲಿಲ್ಲ ನಮಗೆ, ತುಂಬ ಟೈಮ್ ಕಡಿಮೆ ಇತ್ತಲ್ವ, ಹಾಗಾಗಿ ಯಾವ್ದು ಸಿಕ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಹಾಕುವ ಅಂತ ಹೇಳ್ಬಿಟ್ಟು. ಅಟೆಂಡ್ ಮಾಡೋದು ತುಂಬ ಒಳ್ಳೇದಲ್ವ, ನಾವು ಸುಮ್ಮನೆ ನಿಂತ್ಕೊಂಡು ನೋಡೋಬೋದು, ನಾವು ಅಟೆಂಡ್ ಮಾಡಿದ್ದು ಅನ್ನೋ ಖುಷಿ ಆಗುತ್ತೆ. ಫೈನಲ್ ಆಗಿ ರಂಗೋಲಿ ಈ ಥರ ಬಂತು, ನನಗೆ ಖುಷಿ ಆಯಿತು. ನಿಮಗೂ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಏನು ಮಾಡಬೇಕಂತ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಲ್ಲೇ ರೆಡ್ ಕಲರ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಹಾಕೋ ವಿಡಿಯೋ ನಿಮಗೆ ಬೇಗ ಬೇಗ ನೋಟಿಫಿಕೇಶನ್ ಬರುತ್ತೆ. ಇದು ನಾನು ಲಾಸ್ಟ್ ಫ್ಲೋರಿಗೆ ಹೋಗಿದ್ದೆ, ಅಲ್ಲಿಂದ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿರೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಎಲ್ಲರ ಮನೆಯೂ ಸಮೇತ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ರು ಹೇಗಿರುತ್ತೆ ಅಂತ. ಅವ್ರದ್ದು ಸಮೇತ ಸ್ವಲ್ಪ ಸ್ವಲ್ಪ ಜನದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದೇನು 29 ಅಂತ ನೋಡಿಬಿಡಿ, ಅದು ಡೋರ್ ನಂಬರ್ 29. ಹಾಗೆ ಬೇರೆಯವರು ಸಮೇತ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಅಟೆಂಡ್ ಮಾಡಿದರು. ಇದು ನಮ್ಮ ಏರಿಯಾದಲ್ಲಿ ಕೂಡಿಸಿದಂಥ ಗಣಪತಿ, ತುಂಬ ಖುಷಿ ಆಗುತ್ತೆ. ನೈಟ್ ಟೈಮ್ ನೋಡುವಾಗಂತೂ ಇನ್ನೂ ಖುಷಿ ಆಯ್ತಿತ್ತು, ಫುಲ್ಲು ಸಾಂಗು ಡಿ ಜೆ ಅದೆಲ್ಲ ಹಾಕ್ತಿದ್ರು. ಯಾವ ರೀತಿ ಫಂಕ್ಷನ್ ಇತ್ತು ಕಾಂಪಿಟೇಷನ್ನ ಸುಮ್ಮನೆ ಅಟೆಂಡ್ ಮಾಡಿದಷ್ಟೇ ನಾವು, ನಮಗೊಂದು ಚಿಕ್ಕ ಪ್ಲೇಟ್ ಸೆಕೆಂಡ್ ಪ್ರೈಸ್ ಬಂತು, ಖುಷಿ ಆಯಿತು. ನೆಕ್ಸ್ಟ್ ಡೇ, ಅದು ನೆಕ್ಸ್ಟ್ ಡೇ ವಿಡಿಯೋ ಇದು ಕಂಟಿನ್ಯೂ. ನನ್ನ ಫ್ರೆಂಡ್ದು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಆ ಮದುವೆಗೆ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ದೆ ಗಿಫ್ಟ್ ಶಾಪಿಗೆ. ಎಲ್ಲ ವೆರೈಟೀಸ್ ಇತ್ತು, ಏನೇ ಆಗಿರ್ಬೋದು, ಕಪ್ಸು ಮತ್ತು ಕ್ಲಾಕು, ವಾಸು, ವಾಲ್ಪೇಪರು, ಫ್ರೇಮು, ಎವ್ರಿಥಿಂಗ್ ಸಿಗ್ತದೆ. ಅದು ಚೆನ್ನಾಗಿತ್ತು ಗಿಫ್ಟ್ ಶಾಪ್. ಹಾಗೆ ಅದ್ರದ್ದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಮತ್ತು ನನ್ನ ಫ್ರೆಂಡ್ ಮದುವೆ ಇತ್ತಲ್ಲ, ಹಾಗಾಗಿ ಒಂದು ಗಿಫ್ಟನ್ನ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ. ಸೊ ಪ್ಯಾಕ್ ಮಾಡ್ಕೊಂಡು ಬಂದೆ. ನಂದು ಡೇ ಮತ್ತು ಗಣಪತಿ ಹಬ್ಬದ ದಿನದ್ದು ಮತ್ತು ಲಾಸ್ಟ್ ಡೇ ಹೀಗಿತ್ತು, ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ನೀವು ಏನು ಮಾಡಬೇಕಂತಲ್ಲ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರ್ತ್ಕೋಬೇಡಿ. ಮೇಯ್ನಾಗಿ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.